ಮಾಧವಿ ಕುಟ್ಟಿ ಎಂಬ ಕಾವ್ಯನಾಮದಿಂದ ಬರೆಯುತ್ತಿದ್ದ ಕಮಲಾದಾಸ್ ಅವರು ಮಾರ್ಚ್ 31, 1934 ಜನಿಸಿ 31 ಮೇ 2009 ನಮ್ಮನ್ನ ಅಗಲಿದರು. 90ರ ದಶಕದಲ್ಲಿ ಇಸ್ಲಾಂ ಧರ್ಮ ಸ್ವೀಕರಿಸಿ ಕಮಲಾ ಸುರಯ್ಯ ಎಂದು ಗುರುತಿಸಿಕೊಂಡವರು ಕಮಲಾದಾಸ್. ಮಲಯಾಳಂ ಮತ್ತು ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಬರೆಯುತ್ತಿದ್ದ ಅವರು 103 ಕವಿತೆಗಳು, 845 ಕಥೆಗಳು, 11 ಕಾದಂಬರಿಗಳು, 2 ಆತ್ಮಕಥೆಗಳು, 3 ನಾಟಕ ಹಾಗೂ 2 ಪ್ರವಾಸ ಸಾಹಿತ್ಯವನ್ನು ಅಲ್ಲದೆ 153 ಲೇಖನಗಳನ್ನು ಬರೆದವರು. ನಗರದ ಸಂಕೀರ್ಣತೆ, ಹಳ್ಳಿಯ ಗಾಢ ಅನುಭವ, ವಿಶಿಷ್ಟ ಜೀವನ ದೃಷ್ಟಿ, ವಿಶೇಷ ಜೀವನ ಪ್ರೀತಿ ಅವರ ಕೃತಿಗಳ ವೈಶಿಷ್ಟ್ಯ. ಹಲವು ವಿವಾದ ಕಟು ವಿಮರ್ಶೆಗಳು ಬೆನ್ನು ಹತ್ತಿದರೂ ತನ್ನ ಜೀವನ ನೋಟಕ್ಕೆ ತಕ್ಕಂತೆ ಬರೆದವರು ಅವರು. ಅವರಿಗೆ ಹಲವು ಪ್ರಶಸ್ತಿಗಳೂ ಸಂದಿವೆ. ಕೇರಳ ರಾಜ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಆಸಾನ್ ವರ್ಲ್ಡ್ ಪ್ರಶಸ್ತಿ, ಏಷಿಯನ್ ಕಾವ್ಯ ಪ್ರಶಸ್ತಿ, ಕೆಂಟ್ ಅವಾರ್ಡ್, ವಯಲಾರ್ ಪ್ರಶಸ್ತಿ, ಹೀಗೆ ಕೆಲವನ್ನು ನಾವು ನೆನಪಿಸಿಕೊಳ್ಳಬಹುದು. ಅವರ ಆತ್ಮಕಥೆ ಮೈ ಸ್ಟೋರಿ ದೇಶದ ಹಲವಾರು ಭಾಷೆಗಳಿಗೆ ಅನುವಾದಗೊಂಡು ಜನಮನ್ನಣೆ ಪಡೆದ ಒಂದು ಕೃತಿ. ಜಗತ್ತಿನ ಹಲವು ದೇಶಗಳಲ್ಲಿ ಇವರ ಕೃತಿಗಳು ಪಠ್ಯಗಳಾಗಿರುವುದು ವಿಶೇಷ. ಈ ವಾರದ ಕವಿತೆ ಕಮಲಾರ ಗೌರವದ ನೆನಪಿಗೆ ಅರ್ಪಿತ. ಮತವೆಂಬ ಕೊಲೆಗಡುಕ, ನನ್ನ ಮಕ್ಕಳನ್ನು ನಿಮ್ಮ ಮಕ್ಕಳನ್ನು ಹತ್ಯೆಗೈಯುವ ಶಸ್ತ್ರಗಳು ಸಜ್ಜಾಗಿವೆ. ಮತವೆಂಬ ಮುದ್ದು ಹೆಸರಿನ ಕೊಲೆಗಡುಕ ಈಗಾಗಲೇ ತನ್ನ ಅರ್ಹತೆಗೆ ತಕ್ಕ ಕೂಲಿ ಪಡೆದಾಗಿದೆ. ಅವ ಬಂದೂಕುಗಳನ್ನು ಭರ್ತಿ ಮಾಡಿದ್ದಾನೆ, ಬಾಗುಗಳನ್ನು ಮಸೆದಿದ್ದಾನೆ, ಪತ್ರಗಳಲ್ಲಿ ಬಾಂಬುಗಳನ್ನು ಹುದುಗಿಸಿದ್ದಾನೆ. ಅವನ ಸ್ಕೂಟರಿನ ಮರೆತ ವೃತ್ತಗಳಲ್ಲಿ ಹೊಮ್ಮುತ್ತಿದೆ. ಹತ್ಯೆಗೀಡಾದ ಹುಡುಗಿಯೊಬ್ಬಳ ಮುಖ ಅರಳಿತು ಟಿವಿಯ ಕೆಸರ ಭಂಡದಲ್ಲಿ, ಬರೀ ಒಂದು ಕ್ಷಣ ಕಮಲದಂತೆ. ಅವಳ ಅಜ್ಜಿ, ಹೆತ್ತ ತಾಯಿ ಅವಳ ಪಾರ್ಥಿವ ಶರೀರದ ಮೆರವಣಿಗೆಯಲ್ಲಿ ಮುಂದೆ ಸಾಗಿದರು. ನಾನು ಅವಳ ತಾಯಿಯಲ್ಲ, ಅಜ್ಜಿಯೂ ಅಲ್ಲ, ಹೀಗಾಗಿ ನಾನು ನಿರಾಳತೆಯ ಉಸಿರಾಡುತ್ತೇನೆ. ಈ ಬಾರಿ ನನ್ನ ಮಕ್ಕಳು ಪಾರಾದರು, ಅವರು ಖಾದಿದಾರಿಗಳು, ಆದರೂ ಅವರು ಪಾರಾದರು. ಅವರಿಗೆ ಅವರ ಬದುಕಿನ ಹಬ್ಬಗಳು ಕೊನೆಗೊಳ್ಳುವುದಿಲ್ಲ. ಊಟ, ನಿದ್ದೆ, ನಗೆ, ಭೋಗ ಅವರಿಗಿನ್ನೂ ಮುಂದುವರಿಸಬಹುದು. ಸ್ವಾರ್ಥತೆಯ ಬಂದಿದೆ ನಾನು, ರೆಕ್ಕೆಗಳಿಲ್ಲದವಳು, ಹಣೆಯಲ್ಲಿ ಗುಡಿಯ ಕುಂಕುಮವಿಲ್ಲದವಳು, ಮಕ್ಕಳ ಬಗೆಗೆ ಉತ್ಕಂಠಿತೆ ಯಾದವಳು. ಬಾಡಿಗೆ ಕೊಲೆಗಡಕ ವಿಧಿಯ ಸೈನಿಕ, ನೀನು ನನಗೆ ವರ ಕೊಡಬಲ್ಲೆಯಾ? ಕೇವಲ ಒಂದು ವರ. ನಾನು ಎಲ್ಲ ತಾಯಿಯಂದಿರ ಪ್ರತಿನಿಧಿ. ಮಕ್ಕಳ ಆಯಸ್ಸು ಸಿದ್ಧಿಸುವುದಕ್ಕಾಗಿ ನಾನು ಇಂಥವರಿಗೆನ್ನದೆ ಎಲ್ಲರನ್ನು ಪ್ರಾರ್ಥಿಸುತ್ತೇನೆ. ಮುಖ ಸವೆದು ಸವೆದು ಮಾಸಿ ಹೋದ ದೇವರುಗಳಲ್ಲಿ ಯಾಚಿಸುವ ವಿಚಾರವಾದಿ ನಾನು. ಕರಿಯರ ಬಿಳುಚಿಕೊಂಡವರ ರಕ್ತಕ್ಕೆ ಬೆಲೆ ಕಲ್ಪಿಸಿದ ಮಹಾಶಕ್ತಿಗಳಲ್ಲೂ ನಾನು ಪ್ರಾರ್ಥಿಸುತ್ತೇನೆ. ಕೊಂಚ ಕಾಲಾವಕಾಶ ಕೊಡಿ, ನನ್ನ ಮಕ್ಕಳಿಗೂ ಮುಪ್ಪಾಗಲು ಕಾಲಾವಕಾಶ ನೀಡಿ. ನನ್ನ ಮಕ್ಕಳ ಒಸಡುಗಳ ಸ್ಪರ್ಶದಿಂದ ನನ್ನ ಮೊಲೆಯ ತೊಟ್ಟುಗಳು ಸೆಟೆದು ನಿಲ್ಲುತ್ತಿದ್ದುದು ನನಗೀಗಲೂ ನೆನಪಾಗುತ್ತಿದೆ. ಅವರು ಬದುಕುತ್ತಿರುವುದರಿಂದಲೇ ಈ ಜಗತ್ತು ನನಗೆ ಪ್ರಿಯವಾಗುತ್ತಿದೆ. ಅವರ ಚಿತೆಯ ಬೆಳಕು ನನ್ನ ಕಣ್ಣುಗಳಲ್ಲಿ ಕತ್ತಲು ತುಂಬುತ್ತದೆ. ಆದ್ದರಿಂದ ನನ್ನನ್ನು ಸೈನ್ಯಕ್ಕೆ ಸೇರಿಸಿಕೊಳ್ಳಿ. ಬಂದೂಕು, ಪಿರಂಗಿ, ಬಾಂಬರ್ ವಿಮಾನಗಳನ್ನು ಉಡಾವಣೆ ಮಾಡಲು ನಾನು ಕಲಿಯಬಲ್ಲೆ. ನನ್ನ ಮಕ್ಕಳು ಅವರವರ ಮನೆಗಳಲ್ಲಿ ಸುಂದರ ಕನಸುಗಳನ್ನು ಕಾಣುತ್ತಾ ಬೆಚ್ಚಗೆ ಮಲಗಿ ನಿದ್ರಿಸುತ್ತಿರಲಿ. ಅವರು ಬೆಳಕು ಹರಿಯುವವರೆಗೂ ನಿದ್ರಿಸುತ್ತಿರಲಿ. ಧನ್ಯವಾದ.
ತೀರ್ಥಹಳ್ಳಿಯವರಾದ ಡಾಕ್ಟರ್ ಎಲ್ಸಿ ಸುಮಿತ್ರ ಕುವೆಂಪು ಮತ್ತು ಕಾರಂತರ ಕಾದಂಬರಿಗಳಲ್ಲಿ ಪ್ರಕೃತಿ ಎಂಬ ವಿಷಯದಲ್ಲಿ ಪಿಎಚ್ಡಿ ಪದವಿ ಪಡೆದವರು. ತುಂಗಾ ಕಾಲೇಜಿನಲ್ಲಿ ಪ್ರಾಚಾರ್ಯರಾಗಿ ನಿವೃತ್ತರಾಗಿದ್ದಾರೆ. ಇವರ ಕಥೆಗಳು ವಿವಿಧ ಭಾಷೆಗೆ ಅನುವಾದಗೊಂಡಿದೆಯಲ್ಲದೆ ವಿವಿಧ ವಿಶ್ವವಿದ್ಯಾನಿಲಯಗಳಿಗೆ ಪಠ್ಯಗಳಾಗಿವೆ. ಗುಬ್ಬಿ ಹಳ್ಳದ ಸಾಕ್ಷಿಯಲ್ಲಿ, ಬಕುಲದ ದಾರಿ, ತುಂಬೆ ಹೂ, ವಿಭಾವ, ನಿರುಕ್ತ, ಕಾಡು ಕಡಲು, ಓದಿನ ಸುಖ, ಹೂ ಹಸಿರಿನ ಮಾತು, ಗದ್ದೆಯಂಜಿನ ದಾರಿ, ಅಂಗೈ ಅಗಲದ ಆಕಾಶ ಮತ್ತು ಅನುವಾದಿತ ಕಾದಂಬರಿ ಪಿಂಜರ್ ಇವರ ಪ್ರಮುಖ ಕೃತಿಗಳು. ಇವರಿಗೆ ಮಾತೋಶ್ರೀ ರತ್ನಮ್ಮ ಹೆಗ್ಗಡೆ ಪ್ರಶಸ್ತಿ, ಎಚ್ ವಿ ಸಾವಿತ್ರಮ್ಮ ಪ್ರಶಸ್ತಿ, ನೀಲಗಂಗಾ ದತ್ತಿ ಪ್ರಶಸ್ತಿ, ಎಸ್ ವಿ ಪರಮೇಶ್ವರ ಭಟ್ಟ ಪ್ರಶಸ್ತಿ, ಇಂಫೋಸಿಸ್ ಪ್ರತಿಷ್ಠಾನದ ಪ್ರಶಸ್ತಿ, ಬಿಎಂ ಶ್ರೀ ಗಣ್ಯ ಲೇಖಕಿ ಪ್ರಶಸ್ತಿಗಳು ಸೇರಿ ಅನೇಕ ಪುರಸ್ಕಾರಗಳು ಲಭಿಸಿವೆ. ನಮಸ್ಕಾರ, ನಾನು ಕಮಲಾದಾಸ್ ಅವರ ಮತವೆಂಬ ಕೊಲೆಗಡುಕ ಆ ಕವಿತೆಯನ್ನು ಕುರಿತು ಕೆಲವು ನನ್ನ ವಿಚಾರಗಳನ್ನು ಹಂಚಿಕೊಳ್ಳುತ್ತೇನೆ. ಕಮಲಾದಾಸ್ ಅಥವಾ ಕಮಲಾಸುರಯ್ಯ ಮಲಯಾಳಂ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬರೆದ ಪ್ರಸಿದ್ಧ ಲೇಖಕಿ. ಅವರು ಕೇರಳದಲ್ಲಿ ಹುಟ್ಟಿ ವಿದ್ಯಾಭ್ಯಾಸವನ್ನು ಕಲ್ಕತ್ತಾದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಮುಗಿಸಿದ ಸ್ಕೂಲ್ ವಿದ್ಯಾಭ್ಯಾಸವನ್ನು ಮಾಡಿ ಆನಂತರ ವಿವಾಹದ ನಂತರ ಅವರು ಮುಂಬಯಿ ಮತ್ತು ದೆಹಲಿಯಲ್ಲಿ ಶ್ರೀಲಂಕಾದಲ್ಲಿ ನೆಲೆಸಿದ್ದರು ಕೆಲವು ಕಾಲ. ಕಮಲಾದಾಸ್ ತಾವು ಬೆಳೆದು ಬಂದ ಪರಿಸರದಿಂದಾಗಿ ಬಹಳ ಮುಕ್ತವಾದ ಚಿಂತನೆಯನ್ನು ಹೊಂದಿದ್ದರು. ಅವರ ತಾಯಿ ಮತ್ತು ಅಜ್ಜಿ ಮುತ್ತಜ್ಜಿಯರು ಗಾಂಧಿ ತತ್ವದ ಅನುಯಾಯಿಗಳಾಗಿದ್ದರು. ಗಾಂಧೀಜಿ ಅವರ ಊರಿಗೆ ಬಂದಾಗ ತಮ್ಮ ಒಡವೆಗಳನ್ನು ಗಾಂಧೀಜಿಯವರಿಗೆ ಕೊಟ್ಟ ನಂತರ ಅವರು ಮತ್ತೆ ಖಾದಿಯನ್ನು ಬಿಟ್ಟು ಬೇರೆ ಒಡವೆ ಇತ್ಯಾದಿಗಳನ್ನು ಧರಿಸಲಿಲ್ಲ. ಅವರ ತಾಯಿ ಬಾಲಾಮಣಿಯಮ್ಮ, ಆಕೆ ಕೂಡ ಕವಿಯಿತ್ರಿ. ಇಂತಹ ಪರಿಸರದಲ್ಲಿ ಬೆಳೆದ ಕಮಲ, ತಂದೆ ಕಲ್ಕತ್ತಾದಲ್ಲಿ ಉದ್ಯೋಗದಲ್ಲಿದ್ದರಿಂದ ಅಲ್ಲಿ ಯುರೋಪಿಯನ್ ಸ್ಕೂಲ್ನಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದರು. ಜಾತಿ ಧರ್ಮಗಳಿಂದ ಮುಕ್ತವಾದಂತಹ ಒಂದು ಪರಿಸರ ಕಮಲಾಗೆ ಬೆಳೆಯುವ ಹಂತದಲ್ಲಿ ದೊರಕಿತು. ಅವರ ತಂದೆ ವಿ ಎಂ ನಾಯರ್ ಆ ನಂತರದಲ್ಲಿ ಕೇರಳದಲ್ಲೇ ಕಳ್ಳಿಕೋಟೆಯಲ್ಲಿ ನೆಲೆಸಿ ಅವರು ಮಾತೃಭೂಮಿ ಪತ್ರಿಕೆಯ ಸಂಪಾದಕರಾಗಿ ಕೆಲಸ ಮಾಡುತ್ತಿದ್ದರು. ಅವರು ಬೆಳೆದ ಆಧುನಿಕ ಪರಿಸರದಿಂದಾಗಿ ಕಮಲಾ ಅವರಿಗೆ ತಮ್ಮ ಜಾತಿ ಯಾವುದೆಂಬುದೇ ಬಹಳ ವರ್ಷಗಳವರೆಗೆ ಗೊತ್ತಿರಲಿಲ್ಲ. ಬಾಲ್ಯದಲ್ಲಿ ಅವರ ಅಜ್ಜಿಯ ಬಳಿ ಕೇಳುವಂತಹ ಒಂದು ಸನ್ನಿವೇಶವನ್ನು ಅವರು ವಿವರಿಸುತ್ತಾರೆ. ಇಂತಹ ವಾತಾವರಣದಲ್ಲಿ ಇದ್ದ ಕಮಲಾಗೆ ಮರಳಿ ಅವರ ಪತಿಯ ಸಾವಿನ ನಂತರ ಊರಿಗೆ ಮರಳಿ ಬಂದಾಗ ಸಾಂಪ್ರದಾಯಿಕವಾದಂತಹ ಜನಜೀವನವೊಂದನ್ನು ನೋಡಿ ಮೂಡಿದ ಭಾವನೆಗಳು ಈ ಕವಿತೆಯಲ್ಲಿ ಇವೆ. ಒಮ್ಮೆ ವಿಧವೆಯಾದ ಕಮಲ ದೇವಾಲಯಕ್ಕೆ ಹೋದಾಗ ಅಲ್ಲಿ ಅವರಿಗೆ ನೋವಾಗುವಂತಹ ಕೆಲವು ಮಾತುಗಳನ್ನು ಅವರು ಕೇಳಬೇಕಾಯಿತು. ತಮ್ಮ ಬರವಣಿಗೆಯ ಬಗ್ಗೆ ಹೇಳಿಕೊಳ್ಳುವ ಕಮಲ, ಲೇಖಕಿಯೊಬ್ಬಳ ಬದುಕು ಅಕ್ವೇರಿಯಂ ಒಳಗೆ ಚಲಿಸುವ ಮೀನಿನ ಚಲನವಲನದಂತೆ, ಯಾವುದನ್ನು ಆಕೆ ತನ್ನ ಓದುಗರಿಂದ ಮುಚ್ಚಿಡಲು ಸಾಧ್ಯವಿಲ್ಲ. ಅದು ಪಾರದರ್ಶಕವಾದಂಥ ಬದುಕು ಅನ್ನುವಂಥ ಅಭಿಪ್ರಾಯವನ್ನು ಅವರು ಬರವಣಿಗೆಯ ಬಗ್ಗೆ ಹೇಳ್ತಾರೆ. ಈ ಪ್ರಸ್ತುತ ಕವಿತೆಯಲ್ಲಿ, ಈ ಮತವೆಂಬ ಕೊಲೆಗಡುಕ ಕವಿತೆಯಲ್ಲಿ, ಮತ ಅನ್ನುವಂಥದ್ದು ಹೇಗೆ ಮನುಷ್ಯರ ಬದುಕಿನ ನೆಮ್ಮದಿಯನ್ನೇ ಹಾಳು ಮಾಡಿದೆ ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಈ ಕವಿತೆಯ ವಿಚಾರಗಳನ್ನು ನೋಡೋದಕ್ಕಿಂತ ಮೊದಲು ಇದಕ್ಕೆ ಪೂರಕವಾಗಿ ಮತ ಅವರನ್ನು ಎಷ್ಟರ ಮಟ್ಟಿಗೆ ಕಾಡಿತ್ತು ಅನ್ನೋದಕ್ಕೆ
ಅವರದ್ದೇ ಒಂದು ಕತೆ ಬಿಳಿ ಬಾಬು ಅನ್ನುವಂಥದ್ದು. ಅವರ ಬದುಕಿನ ಕೊನೆಯ ಅನುಭವಗಳನ್ನು ಅವರು ಆ ಕತೆಯಲ್ಲಿ ಬರೆದಿದ್ದಾರೆ. ಅದು ಕನ್ನಡಕ್ಕೂ ಎರಡು ಮೂರು ಜನ ಅದನ್ನು ಅನುವಾದಿಸಿದ್ದಾರೆ. ಕಥೆಯ ಒಂದು ಹಂತದಲ್ಲಿ ಬುರ್ಕ ಧರಿಸಿದಂಥ ಒಬ್ಬಳು ಮಹಿಳೆ ಕೊಚ್ಚಿನ ಬಂದರು ಪ್ರದೇಶದ ಒಂದು ಅಂಗಡಿಗೆ ಬಂದು ಇಲ್ಲಿ ಯಾರೋ ಒಬ್ಬ ಬಿಳಿ ಬಾಬು ಅನ್ನುವಂಥವ್ರು ಇದ್ದಾರೆ ಅಂತ ಒಂದು ಅಂಗಡಿಯಲ್ಲಿ ವಿಚಾರಿಸ್ತಾಳೆ. ಆಮೇಲೆ ಅದು ಯಾರು ಅಂತ ಗೊತ್ತಾಗುತ್ತೆ. ಅವನೊಬ್ಬ ಸುಪಾರಿ ಹಂತಕ. ನಿಮಗೆ ಯಾಕೆ ಇವರ ಸಂಪರ್ಕ ಬೇಕು ಅಂತ ಆಕೆ ಯಾರು ಅನ್ನುವಂಥ ತಿಳಿದುಕೊಂಡ ಪರಿಚಿತ ಅಂಗಡಿಯವನು ಕೇಳ್ತಾನೆ. 1994 ಈ ಕವಿತೆಯನ್ನು ಕಮಲ ಬರೆದಿದ್ದಾರೆ. ಅವರ ಬಹಳಷ್ಟು ಕತೆ ಕವಿತೆಗಳು ಕಾದಂಬರಿಗಳು ಹೆಣ್ಣು ಗಂಡಿನ ಸಂಬಂಧಗಳನ್ನೇ ಕುರಿತು, ಪ್ರೀತಿ ಪ್ರೇಮ ಇತ್ಯಾದಿಗಳನ್ನು ಕುರಿತು ಇವೆ. ಆದರೆ ಜೀವನದ ಕೊನೆಯ ಹಂತದಲ್ಲಿ ಈ ಮತ ಧರ್ಮ ಇತ್ಯಾದಿಗಳು ಅವರನ್ನು ಇನ್ನಿಲ್ಲದಂತೆ ಕಾಡಿದವು. ತನ್ನ ಧರ್ಮದ ಕಟ್ಟುಪಾಡುಗಳನ್ನು ಮೀರುತ್ತೇನೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟು ಅವರು ಮತಾಂತರಗೊಂಡರು. ಆ ಸಂದರ್ಭದಲ್ಲಿ ಈ ಕವಿತೆಯನ್ನು ಅವರು ಬರೆದು ಆಗಿತ್ತು. 1992 ನಡೆದ ಕೋಮುಗಲಭೆಗಳು, ಘರ್ಷಣೆಗಳು, ಆ ಹಿನ್ನೆಲೆಯಲ್ಲಿ ಈ ಕವಿತೆಯನ್ನು ಅವರು ಬರೆದಿದ್ದಾರೆ. ನನ್ನ ಮಕ್ಕಳನ್ನು ನಿಮ್ಮ ಮಕ್ಕಳನ್ನು ಹತ್ಯೆಗೈಯುವ ಶಸ್ತ್ರಗಳು ಸಜ್ಜಾಗಿವೆ. ಮತವೆಂಬ ಮುದ್ದು ಹೆಸರಿನ ಕೊಲೆಗಡುಕ ಈಗಾಗಲೇ ತನ್ನ ಅರ್ಹತೆಗೆ ತಕ್ಕ ಕೂಲಿ ಪಡೆದಾಗಿದೆ. ಇಲ್ಲಿ ಈ ಇಡೀ ಕವಿತೆಯಲ್ಲಿ ಒಂದು ತಾಯಿಯ ಮನಸ್ಸು ಕೆಲಸ ಮಾಡಿದೆ. ಯಾರು ತಮ್ಮನ್ನು ರಕ್ಷಿಸಬೇಕು ಅಂತ ಬಯಸ್ತಾರೋ ಅವರೇ ಈ ಹಿಂಸೆಗೆ ತೊಡಗಿರುವಂಥದ್ದನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೀವಿ. ಅಂದರೆ ಅದು ಆಡಳಿತ ಇರಬಹುದು, ಮತ ಧರ್ಮ ಅನ್ನುವಂಥದ್ದು, ಮತ ಅನ್ನುವಂಥದ್ದು ಧರ್ಮ ಆದಾಗ ಉಂಟಾಗಿರುವಂಥ ಈ ಸಮಕಾಲೀನವಾದಂತಹ ಒಂದು ತಾರತಮ್ಯದ ಪರಿಸರ ಇರಬಹುದು. ಇದನ್ನು ಕುರಿತು ಹೇಳ್ತಾ ಅವರು ಮತ ಅನ್ನುವಂಥ ಪದನೇ ಬಹಳ ಜನರಿಗೆ ಆಕರ್ಷಕವಾಗಿ ಕಾಣುತ್ತೆ. ಈಗಾಗಲೇ ಈ ಮತ ಅನ್ನುವಂಥದ್ದು ತನ್ನ ಅರ್ಹತೆಗೆ ತಕ್ಕ ಕೂಲಿ ಪಡೆದಾಗಿದೆ. ಅಂದರೆ ಸಾಕಷ್ಟು ಹಿಂಸೆಯನ್ನು, ಕ್ರೌರ್ಯವನ್ನು ಇತಿಹಾಸದಲ್ಲಿ ಮತ ಅಥವಾ ಧರ್ಮ ಮಾಡಿಬಿಟ್ಟಿದೆ ಅನ್ನುವಂಥದ್ದು. ಮತ್ತೆ ಇದು ಆ ಹಿಂಸೆಯನ್ನು ಮುಂದುವರಿಸೋದಕ್ಕೆ ಈ ಮತ ಅನ್ನುವ ವ್ಯಕ್ತಿಯನ್ನು ಅವರು ಪರ್ಸಾನಿಫೈ ಮಾಡ್ತಾರೆ. ಬಂದೂಕುಗಳನ್ನು ಭರ್ತಿ ಮಾಡಿ ಬಾಕುಗಳನ್ನು ಮಸೆದು ಪತ್ರಗಳಲ್ಲಿ ಬಾಂಬುಗಳನ್ನು ಹುದುಕಿಸಿಟ್ಟು ಕಾಯ್ತಾ ಇರುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಈ ಮತವೆಂಬ ಈ ಕೊಲೆಗಡಕನ ವಾಹನದ ಮೊರೆತ ಎಲ್ಲ ಪಟ್ಟಣದ ವೃತ್ತಗಳಲ್ಲೂ ಕೇಳಿಸ್ತಾ ಇದೆ. ಈ ಕೊಲೆಗಡಕನ ಕೈಯಿಂದ ಹತ್ಯೆಗೀಡಾದ ಹುಡುಗಿಯೊಬ್ಬಳ ಮುಖ ಅರಳಿತು ಟಿವಿಯ ಕೆಸರ ಹೊಂಡದಲ್ಲಿ ಅಂತಾರೆ. ಅಂದರೆ ಈ ಕವಿತೆ ಬರೆದಾಗಲೇ 25 ಆಗಿದೆ. ಆದರೆ ಇವತ್ತು ಇದು ಬರೆದ ಕಾಲಕ್ಕಿಂತ ಹೆಚ್ಚು ಪ್ರಸ್ತುತವಾಗಿದೆ ಅನ್ನುವಂಥದ್ದೇ ಸನ್ನಿವೇಶದ ವ್ಯಂಗ್ಯ ಅಥವಾ ದುರಂತ. ಹತ್ಯೆಯಾದ ಹುಡುಗಿಯ ಮುಖ ಟಿವಿಯ ಕೆಸರ ಹೊಂಡದಲ್ಲಿ ಅರಳಿತು. ಬರೀ ಒಂದು ಕ್ಷಣ, ಕಮಲದಂತೆ, ಇದು ಅವರು ರೂಪಕದಿಂದ ಬಳಸಿರುವಂತಹ ಪದಗಳು. ಅವಳ ಅಜ್ಜಿ, ಹೆತ್ತ ತಾಯಿ ಅವಳ ಪಾರ್ಥಿವ ಶರೀರದ ಮೆರವಣಿಗೆಯಲ್ಲಿ ಮುಂದೆ ಸಾಗಿದರು. ನಾನು ಅವಳ ತಾಯಿಯಲ್ಲ, ಅಜ್ಜಿಯೂ ಅಲ್ಲ, ಹಾಗಾಗಿ ನಾನು ನಿರಾಳತೆಯ ಉಸಿರಾಡುತ್ತೇನೆ. ಈ ಮಾತು ಇವತ್ತು ಮಾಧ್ಯಮಗಳಲ್ಲಿ ವರದಿಯಾಗುವಂತಹ ಹಿಂಸೆಗಳಾಗಿರ್ಬೋದು, ಅತ್ಯಾಚಾರ ಆಗಿರ್ಬೋದು, ಮತ ಧರ್ಮದ ಹೆಸರಿನಲ್ಲಿ ನಡೆಯುವಂತಹ ಸ್ತ್ರೀಯರ ಮೇಲಿನ ಹಿಂಸೆ ಆಗಿರಬಹುದು, ಇವುಗಳನ್ನೆಲ್ಲ ನಾವು ನೋಡ್ತೀವಿ. ಅವುಗಳನ್ನು ಆಧರಿಸಿ ಸಾಕ್ಷ್ಯಚಿತ್ರಗಳು, ಚಲನಚಿತ್ರಗಳು ನಿರ್ಮಾಣ ಆಗಿವೆ. ಆ ಎಲ್ಲ ಸಂದರ್ಭಗಳಲ್ಲೂ ಅಲ್ಲಿ ಹಿಂಸೆಗೆ ಗುರಿಯಾಗಿರುವಂಥವರು ನಮ್ಮ ಮಕ್ಕಳು ಆಗಿಲ್ಲದೇ ಇರೋದರಿಂದ ನಾವು ಅದನ್ನು ಯಾರದೋ ಕಷ್ಟ ಅನ್ನೋ ಥರ ನೋಡ್ತಿರ್ತೀವಿ ಜನ, ಸಮಾಜ. ಅದನ್ನು ಕುರಿತು ಕವಿಯಿತ್ರಿ ವಿಷಾದವನ್ನು ವ್ಯಕ್ತಪಡಿಸ್ತಾರೆ. ಯಾಕೆ ಅಂದರೆ ಅಲ್ಲಿ ಸತ್ತಂಥ ಹುಡುಗಿ ನನ್ನ ಮಗಳಲ್ಲ ಅನ್ನುವ ಒಂದು ಪ್ರಜ್ಞೆ ನಿರೂಪಕಿಗೆ ಇದೆ. ಇದೇ ಅಪಾಯಕಾರಿಯಾದಂತಹ ಒಂದು ಪ್ರಜ್ಞೆ ಕೂಡ.
ಯಾಕೆ ಅಂದರೆ ಎಲ್ಲಿಯವರೆಗೆ ಹಿಂಸೆಯನ್ನು ಸಮಾಜ ನನ್ನದಲ್ಲ ಇನ್ನೊಬ್ಬರದ್ದು ಅಂತ ನೋಡ್ತಾ ಹೋಗುತ್ತೋ ಅಲ್ಲಿಯವರೆಗೆ ಹಿಂಸೆ ತಾನೇ ಮುಂದುವರಿಯುತ್ತೆ ಅಥವಾ ಇನ್ನೂ ಜಾಸ್ತಿ ಆಗುತ್ತೆ. ಈಗ ಅಮೃತ ಪ್ರೀತಮ್ ಅವರು ದೇಶ ವಿಭಜನೆಯ ಸಂದರ್ಭದ ಪರಸ್ಪರ ಹಿಂದೂ ಮುಸ್ಲಿಂ ಜನ ಹಿಂಸೆ ಮಾಡಿಕೊಂಡಾಗ ಆ ಹಿಂಸೆಗೆ ಬಲಿಯಾದಂಥವರಲ್ಲಿ ಸ್ತ್ರೀಯರ ಸಂಖ್ಯೆನೇ ಜಾಸ್ತಿ. ಅದನ್ನು ಕುರಿತು ಅವರು ತಮ್ಮ ಕವಿತೆಗಳಲ್ಲಿ ಪಿಂಜರಂತಹ ಕಾದಂಬರಿಗಳಲ್ಲಿ ಬರೆದಿದ್ದಾರೆ. ಈಗ ಈ ಹಿಂಸೆ ಎನ್ನುವಂಥದ್ದು ಇನ್ನೂ ಎಷ್ಟೋ ಪಟ್ಟು ಜಾಸ್ತಿಯಾಗಿದೆ. ಅದರಲ್ಲೂ ತುಂಬ ಬೇಸರದ ಸಂಗತಿ ಅಂದರೆ ಮೇಲ್ವರ್ಗದವರ ಹಿಂಸೆಯಾದಾಗ ಪ್ರತಿಭಟಿಸುವಂತಹ ಜನ ದಲಿತರು ಬಡವರ ಹಿಂಸೆಗೆ ಅದೇ ಪ್ರಮಾಣದಲ್ಲಿ ಪ್ರತಿಭಟನೆ ಆಗೋದಿಲ್ಲ ಮಾಡೋದಿಲ್ಲ ಅನ್ನುವಂಥದ್ದು ಇನ್ನೊಂದು ದುಃಖದ ಸಂಗತಿ. ಪ್ರತಿನಿತ್ಯ ಅನ್ನುವಂತೆ ಈ ಥರದ ಹಿಂಸೆಗಳ ಚಿತ್ರಗಳು ವರದಿಗಳು ಮಾಧ್ಯಮಗಳಲ್ಲಿ ಪ್ರಸಾರ ಆಗಿ ಜನ ಈ ಥರದ ವಿಚಾರಗಳ ಬಗ್ಗೆ ಒಂದು ಬಗೆಯ ಜಡತ್ವವನ್ನು ಬೆಳೆಸ್ಕೊಂಡ್ಬಿಟ್ಟಿದ್ದಾರೇನೋ ಅನ್ನುವಂಥ ಒಂದು ಪರಿಸರವನ್ನು ನಿರ್ಮಾಣ ಮಾಡಿಬಿಟ್ಟಿದೆ ಈಗ ಸಮಾಜ. ಇಲ್ಲಿ ನಿರೂಪಕಿ ಹೇಳ್ತಾರೆ, ಈ ಬಾರಿ ನನ್ನ ಮಕ್ಕಳು ಪಾರಾದರು, ಅವರು ಖಾದಿದಾರಿಗಳು ಆದರೂ ಪಾರಾದರು, ಅವರಿಗೆ ಅವರ ಬದುಕಿನ ಹಬ್ಬಗಳು ಕೊನೆಗೊಳ್ಳುವುದಿಲ್ಲ, ಊಟ ನಿದ್ದೆ ನಗೆ ಭೋಗ ಇನ್ನೂ ಮುಂದುವರೆಸಬಹುದು. ಅವರು ಸ್ವಾರ್ಥತೆಯಲ್ಲಿ ಬಂದಿದೆ ನಾನು, ರೆಕ್ಕೆಗಳಿಲ್ಲದವಳು, ಹಣೆಯಲ್ಲಿ ಗುಡಿಯ ಕುಂಕುಮವಿಲ್ಲದವಳು, ಮಕ್ಕಳ ಬಗ್ಗೆ ಉತ್ಕಂಠಿತೆಯಾದವಳು, ಬಾಡಿಗೆಯ ಕೊಲೆಗಡುಕ ವಿಧಿಯ ಸೈನಿಕ, ನೀನು ನನಗೆ ಒಂದು ವರ ಕೊಡಬಲ್ಲೆಯಾ, ಕೇವಲ ಒಂದು ವರ. ಇಲ್ಲಿ ಈ ಕವಿತೆಯ ನಿರೂಪಕಿ ಕೇಳುವಂತಹ ವರ ಯಾವುದು ಅಂದರೆ, ನಾನು ಎಲ್ಲ ತಾಯಂದಿರ ಪ್ರತಿನಿಧಿ, ಮಕ್ಕಳ ಆಯಸ್ಸು ಸಿದ್ಧಿಸುವುದಕ್ಕಾಗಿ ಮಾತ್ರ ನಾನು ಎಲ್ಲರನ್ನೂ ಪ್ರಾರ್ಥಿಸುತ್ತೇನೆ. ಮುಖ ಸವೆದು ಸವೆದು ಮಾಸಿ ಹೋದ ದೇವರುಗಳಲ್ಲಿ ಯಾಚಿಸುವ ವಿಚಾರವಾದಿ ನಾನು ಅಂತ. ತಾನು ವಿಚಾರವಾದಿಯಾಗಿದ್ದರೂ ಕೂಡ ಮಕ್ಕಳಿಗಾಗಿ ಆ ಹಳೆಯ ಪುರಾತನವಾದಂತಹ ವಿಗ್ರಹದ ಎದುರಿಗೆ ನಾನು ಪ್ರಾರ್ಥಿಸ್ತೀನಿ ಅಂತ ಹೇಳ್ತಿದ್ದಾರೆ. ನನ್ನ ಮಕ್ಕಳಿಗೂ ಮುಪ್ಪಾಗಲು ಕಾಲಾವಕಾಶ ನೀಡಿ. ನನ್ನ ಮಕ್ಕಳ ಒಸಡುಗಳ ಸ್ಪರ್ಶದಿಂದ ನನ್ನ ಮೊಲೆಯ ತೊಟ್ಟುಗಳು ಸೆಟೆದು ನಿಲ್ಲುತ್ತಿದ್ದು ನನಗೀಗಲೂ ನೆನಪಾಗುತ್ತಿದೆ. ಅವರು ಬದುಕುತ್ತಿರುವುದರಿಂದಲೇ ಈ ಜಗತ್ತು ನನಗೆ ಪ್ರಿಯವಾಗಿದೆ. ಯಾರೇ ತಾಯಿಯಾದರೂ ಕೂಡ ತನ್ನ ಬದುಕಿನ ಭರವಸೆ ಮಕ್ಕಳು ಅಂತ ಭಾವಿಸಿರ್ತಾಳೆ. ಅಂದರೆ ನಮ್ಮ ಸಮಾಜದಲ್ಲಿ ಸೈನ್ಯದಲ್ಲಿರುವಂತಹ ಯುವಜನರಾಗಿರಬಹುದು, ಬೇರೆ ಮಕ್ಕಳಾಗಿರಬಹುದು, ನನ್ನನ್ನು ಸೈನ್ಯಕ್ಕೆ ಸೇರಿಸಿಕೊಳ್ಳಿ, ಬಂದೂಕು ಪಿರಂಗಿ ಬಾಂಬರ್ ವಿಮಾನಗಳನ್ನು ಉಡಾವಣೆ ಮಾಡಲು ನಾನು ಕಲಿಯಬಲ್ಲೆ. ನನ್ನ ಮಕ್ಕಳು ಅವರವರ ಮನೆಗಳಲ್ಲಿ ಸುಂದರ ಕನಸುಗಳನ್ನು ಕಾಣುತ್ತಾ ಬೆಚ್ಚಗೆ ಮಲಗಿ ನಿದ್ರಿಸುತ್ತಿರಲಿ, ಬೆಳಕು ಹರಿಯುವವರೆಗೂ ನಿದ್ರಿಸಲಿ. ಅಂದರೆ ಈ ಕವಿತೆಯ ನಿರೂಪಕಿಯಾಗಿರುವಂತಹ ತಾಯಿ ತನ್ನ ಮಕ್ಕಳು ನೆಮ್ಮದಿಯಾಗಿರಲಿ ಅನ್ನುವಂಥದ್ದನ್ನು ಹೇಳ್ತಾ, ನಾನು ಅವರ ಪರವಾಗಿ ಯುದ್ಧವನ್ನು ಮಾಡಬಲ್ಲೆ, ನಾನು ಅವರ ಪರವಾಗಿ ಶಸ್ತ್ರಗಳನ್ನು ಚಲಾಯಿಸಬಲ್ಲೆ, ಆದರೆ ಬದುಕಿ ಬಾಳಬೇಕಾದಂತಹ ಎಳೆಯರ ಬದುಕು ಪೂರ್ಣಾವಧಿಯವರೆಗೂ ಇರಲಿ, ಅವರನ್ನು ನಾವು ಸಾಯಿಸುವಂಥದ್ದು ಬೇಡ, ಹಿಂಸೆ ಬೇಡ ಅನ್ನುವಂಥದ್ದನ್ನೇ ಅವರು ಈ ಕವಿತೆಯಲ್ಲಿ ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದಾರೆ. ಈ ಬಗೆಯ ಕವಿತೆಯನ್ನು ಬರೆದ ನಂತರ ಕಮಲಾದಾಸ್ ಅವರು 4-5 ವರ್ಷಗಳಲ್ಲಿ ಮತಾಂತರವನ್ನು ಹೊಂದುವಂಥ ಒಂದು ನಿರ್ಧಾರವನ್ನು ಮಾಡ್ತಾರೆ. ಆದರೆ ಅವರು ಕಮಲಾ ಸುರಯ್ಯ ಅಂತ ಹೆಸರು ಬದಲಿಸಿಕೊಂಡ ನಂತರ ಅವರು ಅಂದ್ಕೊಂಡ ಹಾಗೆ ಏನೂ ನಡೆದಿದೆ, ಪರಿಸ್ಥಿತಿ ಇನ್ನೂ ಬಿಗಡಾಯಿಸುತ್ತೆ. ಅವರು ಸಾಮಾಜಿಕ ಜೀವನದಲ್ಲೂ ಇದ್ದಿದ್ದರಿಂದ ಅನೇಕ ಪರಿಸರ ಸಂಘಟನೆಗಳು, ಬೇರೆ ಬೇರೆ ಸಂಘಟನೆಗಳಲ್ಲಿ ಅಧ್ಯಕ್ಷೆಯಾಗಿ ಸದಸ್ಯರಾಗಿ ಇದ್ದಿದ್ದರಿಂದ ಜನರಿಗೆ ಇದು ಒಂದು ನುಂಗಲಾರದ ತುತ್ತು, ತಮ್ಮ ಧರ್ಮಕ್ಕೆ ಈಕೆ ಅವಮಾನ ಮಾಡಿದ್ಲು ಅಂತ ಬಿಟ್ಟು ಹೋದ ಧರ್ಮದವರು ಭಾವಿಸಿದರೆ, ಇನ್ನೊಂದು ಧರ್ಮದವರು ಇವರನ್ನು ಒಂದು ದಾಳವಾಗಿ ಬಳಸ್ಕೊಳ್ಳೋದಕ್ಕೆ ನೋಡ್ತಾರೆ.
ಕೊನೆಗೂ ಅವರಿಗೆ ಈ ಧರ್ಮ ಅನ್ನುವಂಥದ್ದು ಒಂದು ಯಾವ ನಿಜವಾದಂತಹ ಅರ್ಥದಲ್ಲಿ ಅದು ಮನುಷ್ಯನಿಗೆ ಒಳ್ಳೆಯದನ್ನು ಮಾಡುವಂಥದ್ದಲ್ಲ, ಮತ ಅನ್ನುವಂಥದ್ದನ್ನೇ ನಾವು ಧರ್ಮ ಅಂತ ಇವತ್ತು ಬಳಸ್ತಾ ಇದ್ದೀವಿ. ಈ ಮತ ಅನ್ನುವಂಥದ್ದು ಕೊನೆಗೂ ಅದು ಕೊಲೆಗಡಕನೇ ಹೊರತು ಅದರಿಂದ ಒಳ್ಳೆಯದು ಅನ್ನುವಂಥದ್ದು ಏನೂ ಆಗೋದಿಲ್ಲ ಅನ್ನುವಂಥದ್ದನ್ನೇ ಅವರು ಈ ಕವಿತೆಯಲ್ಲಿ ಹೇಳ್ತಾ ಇರುವಂಥದ್ದು. ನಮಸ್ತೆ. ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ.